ಎಲ್ಲರಿಗೂ ನಮಸ್ಕಾರ ಹಿಂದಿನ ಶ್ಲೋಕಗಳಲ್ಲಿ ಅರ್ಜುನ ಶ್ರೀಕೃಷ್ಣನಿಗೆ ತಾವು ಯುದ್ಧವನ್ನು ಮಾಡಿದ್ರೆ ಅವರಿಗೆ ಸಂತೋಷ ಯಾಕೆ ದೊರಕಲ್ಲ ಅನ್ನೋದಕ್ಕೆ ವಿಧ ವಿಧವಾದ ಕಾರಣಗಳನ್ನು ಅರ್ಜುನ ಶ್ರೀಕೃಷ್ಣನಿಗೆ ನೀಡ್ತಾನೆ ಇನ್ನು ಇವತ್ತಿನ ಶ್ಲೋಕದಲ್ಲಿ ಅರ್ಜುನ ಮೂರನೆಯ ಕಾರಣವನ್ನು ಶ್ರೀಕೃಷ್ಣನಿಗೆ ತಿಳಿಸ್ತಾ ಇದ್ದಾನೆ ಅದೇನು ಮೂರನೇ ಕಾರಣ ಅನ್ನೋದನ್ನು ಈ ಒಂದು ಶ್ಲೋಕದಿಂದ ನಮಗೆ ತಿಳಿಯುತ್ತೆ ಅಧ್ಯಾಯ ಒಂದು ಅರ್ಜುನ ವಿಷಾದ ಯೋಗ ಅದರಲ್ಲಿ ಇವತ್ತು ಮೂವತ್ತಾರನೇ ಶ್ಲೋಕವನ್ನು ನಾವು ನೋಡ್ತಾ ಇದ್ದೀವಿ ಪಾಪಮೇವಾಶ್ರಯೇ ತಸ್ಮಾನ್ ಹತ್ವೈತಾ ನತ ತಾಯಿನ್ನ ತಸ್ ವಯಂ ಹಂತು ಧಾರ್ತರಾಷ್ಟ್ರಾನ್ ಸ್ವಬಾಂಧವನ್ ಸ್ವಜನಂ ಹಿ ಕಥಾಂ ಹತ್ವ ಸುಖೇನ ಶ್ಯಾಮ ಮಾಧವ ಇಲ್ಲಿ ಅರ್ಜುನ ಕೊಟ್ಟಂತಹ ಮೂರನೇ ಕಾರಣ ಏನು ಅಂತ ಹೇಳಿದ್ರೆ ಈ ಒಂದು ಯುದ್ಧ ಮಾಡಿದ್ರೆ ನಮಗೆ ಪಾಪ ತಗುಲುವುದು ಅಂದರೆ ಈ ಯುದ್ಧ ಮಾಡಿ ನಮ್ಮ ಸ್ವಂತ ಜನರನ್ನೇ ಅಂದರೆ ಎದುರು ಪಕ್ಷದಲ್ಲಿ ಇರ್ತಕ್ಕಂತಹ ನಮ್ಮ ಸ್ವಂತ ಜನರನ್ನು ನಾವು ಕೊಂದರೆ ನಮಗೆ ಪಾಪ ತಗುಲುತ್ತೆ ಹಾಗಾಗಿ ನಾವು ಯುದ್ಧವನ್ನು ಮಾಡಬಾರ್ದು ಅಂತ ಹೇಳಿ ಇಲ್ಲಿ ಅರ್ಜುನ ಮೂರನೆಯ ಕಾರಣವನ್ನು ಇಲ್ಲಿ ಶ್ರೀಕೃಷ್ಣನಿಗೆ ನೀಡ್ತಾ ಇದ್ದಾನೆ ಇಲ್ಲಿ ಇನ್ನೊಂದು ಮಹತ್ತರವಾದ ಪದವನ್ನು ಅರ್ಜುನ ಬಳಸ್ತಾ ಇದ್ದಾನೆ ಅದು ಏನಂತ ಹೇಳಿದ್ರೆ ಆತತಾಹಿನ ಅಂದರೆ ಆಕ್ರಮಣಕಾರರು ಅಂತ ಅರ್ಥ ಆತ ತಾಯಿನಹ ಅಂದ್ರೆ ಅಕ್ರಮಣಕಾರರು ಅಂತ ಆರು ಜನರು ಅಥವಾ ಆರು ಲಕ್ಷಣಗಳಿರುತ್ತೆ ಇಂತಹವರನ್ನು ನಾವು ಆಕ್ರಮಣಕಾರರು ಅಂತ ಕರಿತೀವಿ ಯಾರ್ಯಾರನ್ನ ನಾವು ಆಕ್ರಮಣಕಾರರನ್ನು ಕರಿತೀವಿ ಅನ್ನೋದಕ್ಕೆ ಒಟ್ಟು ಆರು ಜನರ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಮೊದಲನೆಯದು ವಿಷ ಹಾಕುವವನು ಮೊದಲನೇ ಕಾರಣ ಎರಡನೇ ಜನ ಮನೆಗೆ ಬೆಂಕಿ ಹಚ್ಚುವವನು ಪಾಂಡವರು ಮತ್ತೆ ಕುಂತಿ ವಾರಣಾವರ್ತದಲ್ಲಿರಬೇಕಾದ್ರೆ ಮೇಣದ ಭವನವನ್ನು ಸೃಷ್ಟಿಸಿ ಅದಕ್ಕೆ ಬೆಂಕಿ ಹಚ್ಚುವ ಪ್ರಯತ್ನ ಕೂಡ ನಡೆಯುತ್ತೆ ಇನ್ನು ಮೂರನೆಯದು ಮಾರಕ ಆಯುಧಗಳಿಂದ ಹಲ್ಲೆ ಮಾಡುವವನು ದುರ್ಯೋಧನ ಕೂಡ ಪಾಂಡವರ ಮೇಲೆ ಈ ಮಾರಕ ಆಯುಧಗಳಿಂದ ಹಲ್ಲೆ ಮಾಡಿದನೆ ಇನ್ನು ನಾಲ್ಕನೆಯದು ಸಂಪತ್ತನ್ನು ಲೂಟಿ ಮಾಡುವವನು ಆ ಜೂಜು ಮೋಸದ ಜೂಜಾಟದಲ್ಲಿ ಪಾಂಡವರ ಬಳಿ ಇರ್ತಕ್ಕಂತಹ ಅಷ್ಟು ಸಂಪತ್ತನ್ನು ದುರ್ಯೋಧನ ತನ್ನ ವಶಕ್ಕೆ ಪಡ್ಕೊಳ್ಳುತ್ತಾನೆ ನಾಲ್ಕನೇ ಲಕ್ಷಣ ಕೂಡ ದುರ್ಯೋಧನನಲ್ಲಿ ಇದೆ ಇನ್ನು ಐದನೆಯದು ಮತ್ತೊಬ್ಬನ ನೆಲವನ್ನು ವಶ ಮಾಡಿಕೊಳ್ಳುವವನು ದುರ್ಯೋಧನನಿಗೆ ಪಾಂಡವರು ನಿರ್ಮಿಸಿದಂತಹ ಇಂದ್ರಪ್ರಸ್ಥದ ಮೇಲೆ ಅಸೂಯೆ ಹುಟ್ಟುಕೊಳ್ಳುತ್ತೆ ಯಾಕಂದರೆ ಅಷ್ಟು ಸುಂದರವಾಗಿರುತ್ತೆ ಇಂದ್ರಪ್ರಸ್ಥ ಹಾಗಾಗಿ ಅವನು ಮತ್ತೆ ಅದನ್ನು ಮೋಸದ ಜೂಜಿನಾಟದಲ್ಲಿ ಆ ಸಂಪೂರ್ಣ ಇಂದ್ರಪ್ರಸ್ಥವನ್ನು ತನ್ನ ವಶಕ್ಕೆ ಪಡೆದುಕೊಳ್ತಾನೆ ಇನ್ನು ಆರನೆಯದು ಮತ್ತೊಬ್ಬನ ಹೆಂಡತಿಯನ್ನು ಅಪಹರಿಸುವವನು ದುರ್ಯೋಧನ ದುರ್ಯೋಧನನ ಭಾವ ಜಯದ್ರತ ಜಯದ್ರತನಿಗೆ ದುರ್ಯೋಧನ ಸುಪಾರಿ ಕೊಟ್ಟು ದ್ರೌಪದಿಯ ಅಪಹರಣವನ್ನು ಮಾಡಿಸ್ತಾನೆ ಹಾಗಾಗಿ ಈ ನಾರೂ ಲಕ್ಷಣಗಳು ಯಾರೂ ಲಕ್ಷಣಗಳೇನಿದೆ ದುರ್ಯೋಧನನಲ್ಲಿ ನಾವು ಕಾಣಬಹುದು ಸೊ ಹಾಗಾಗಿ ಇಲ್ಲಿ ದುರ್ಯೋಧನ ಕೂಡ ಒಬ್ಬ ಆಕ್ರಮಣಕಾರನು ಹಾಗಾಗಿ ಇಂತಹ ಒಂದು ಆಕ್ರಮಣಕಾರರನ್ನು ಕೊಲ್ಲೋದ್ರಿಂದ ಯಾವುದೇ ರೀತಿಯ ಪಾಪ ಬರೋದಿಲ್ಲ ಆದರೆ ಇಲ್ಲಿ ಅರ್ಜುನ ಅದನ್ನು ಇನ್ನೊಂದು ರೀತಿ ಹೇಳ್ತಾ ಇದ್ದಾನೆ ಏನು ಇಂತಹವರನ್ನು ಕೊಂದರೆ ನಿಮಗೆ ಪಾಪ ತಗಲುವುದು ಅನ್ನುವಂಥದ್ದನ್ನು ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ ಆದರೆ ನಿಜವಾಗಿಯೂ ಪಾಪ ಬರುವುದಿಲ್ಲ ಆದರೆ ಇವತ್ತಿನ ಪ್ರಪಂಚಕ್ಕೆ ಪ್ರಸ್ತುತ ಕಾಲಮಾನಕ್ಕೆ ಹೋಲಿಸೋದಾದರೆ ಇವತ್ತು ನ್ಯಾಯಾಂಗ ಅನ್ನುವಂಥದ್ದಿದೆ ಹಾಗಾಗಿ ನ್ಯಾಯ ಅಂತಹ ಆಕ್ರಮಣಕಾರರಿಗೆ ಏನು ಶಿಕ್ಷೆ ಕೊಡಬೇಕೋ ಆ ಶಿಕ್ಷೆಯನ್ನು ಕೊಡುವಂಥದ್ದು ನ್ಯಾಯದ ಒಂದು ವ್ಯವಸ್ಥೆಯಲ್ಲಿದೆ ಅರ್ಜುನನ ಒಂದು ಹೇಳಿತನ ಇಲ್ಲಿ ಕಾಣಿಸ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ನಾವು ತ್ರೇತಾಯುಗಕ್ಕೆ ಹೋದಾಗ ಅಲ್ಲಿ ಶ್ರೀರಾಮನ ಹೆಂಡತಿಯಾದಂತಹ ಸೀತೆಯನ್ನು ರಾವಣ ಅಪಹರಿಸಿಕೊಂಡು ಹೋಗ್ತಾನೆ ಈ ಆರನೇ ಲಕ್ಷಣ ರಾವಣದಲ್ಲಿತ್ತು ಆದರೆ ಶ್ರೀರಾಮ ಹೆದರ್ಕೊಂಡು ಕೂರ್ಲಿಲ್ಲ ಆತ ರಾವಣನ ಎದುರು ಯುದ್ಧ ಮಾಡಿ ಯುದ್ಧದಲ್ಲಿ ಜಯಶಾಲಿಯಾಗಿ ತನ್ನ ಹೆಂಡತಿಯನ್ನು ಪುನಃ ತನ್ನ ಮನೆಗೆ ಕರ್ಕೊಂಡು ಬರ್ತಾನೆ ಆದರೆ ಇಲ್ಲಿ ಅರ್ಜುನ ಇಂತಹ ಆಕ್ರಮಣಕಾರರು ಇಲ್ಲಿ ಅರ್ಜುನನ ಹೆಂಡತಿ ದ್ರೌಪದಿ ದ್ರೌಪದಿಯನ್ನು ಅಪಹರಿಸಿದನೆ ದುರ್ಯೋಧನ ಈಗ ಅರ್ಜುನ ಆತನ ವಿರುದ್ಧ ಯುದ್ಧ ಮಾಡಲೇಬೇಕು ಆದರೆ ಇಲ್ಲಿ ಆ ರೀತಿ ಯುದ್ಧ ಮಾಡಿದ್ರೆ ಪಾಪ ತಗ್ಲುತ್ತೆ ಅಂತ ಅರ್ಜುನ ಹೇಳ್ತಾ ಇದ್ದಾನೆ ಇನ್ನು ಮುಂದಕ್ಕೆ ನಾಲ್ಕನೆಯ ಕಾರಣವನ್ನು ಅರ್ಜುನ ನೀಡ್ತಾನೆ ಅದು ಏನನ್ನ ಕೊಟ್ಟ ನಾಲ್ಕನೇ ಕಾರಣವನ್ನಾಗಿ ಅಂತ ನಾವು ಮುಂದಿನ ಶ್ಲೋಕಗಳಲ್ಲಿ ತಿಳಿದುಕೊಳ್ಬೋದು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ